ಮಾರಿಗೋಲ್ಡ್ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್, ಸೀಟ್ ಎಡ್ಜ್ ಅಲ್ಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ, ಮುಂದೆ ಏನಾಗುತ್ತೆ ಅಂತ ಕುತೂಹಲ ಕ್ರಿಯೇಟ್ ಮಾಡೋ ಅಂತ ಸಿನಿಮಾ. ನನ್ನ ಜೊತೆ ಸಂಗೀತಾ ಶೃಂಗೇರಿ ಅವರು ಇದ್ದಾರೆ. ಸಿಕ್ಕಾಪಡೆ ಧೂಳಿತ್ತು, ಮಣ್ಣಿತ್ತು, ಅದ್ರ ಮಧ್ಯ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ, ಬಟ್ ನಾನು ಮಾಸ್ಕ್ ಹಾಕಿರ್ಲಿಲ್ಲ. ಸಂಗೀತಾ ಶೃಂಗೇರಿ ತುಂಬಾ ಒಳ್ಳೆ ಪರ್ಫಾರ್ಮರ್, ಅದಕ್ಕೆ ಚಾರ್ಲಿ 777 ಅಲ್ಲೂ ಅವರನ್ನ ಹಾಕೊಂಡಿದ್ರು, ರಕ್ಷಿತ್ ಶೆಟ್ಟಿ ಹಾಕಿದ್ರು. ಮೊದಲು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ, ನನಗೇನು ಆ ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಸರ್, ಏನಂದ್ರೆ ಮೂವಿ ಬಗ್ಗೆ ಮಾತಾಡಿದ್ದಿನ ಮೊದಲು, ನಿಮ್ಮ ಫಿಟ್ನೆಸ್ ನ ಗುಟ್ಟು ಏನು ಅಂತ? ಫಿಟ್ನೆಸ್ ಗುಟ್ಟು ಏನಂದ್ರೆ, ನಾನು ದಿನ 23 ಗಂಟೆ ಬೇರೆ ಏನಾದರೂ ಮಾಡಿದ್ರು ಪರವಾಗಿಲ್ಲ, ಈ 1 ಅವರು ನಂದೇನಂದರೆ ಆ ವರ್ಕೌಟಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಆಮೇಲೆ ಸೈಕ್ಲಿಂಗ್ ಮಾಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ಜಿಮ್ ಮಾಡ್ತೀನಿ. ಸೊ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ದಿನ ಇಡೀ ನಾವು ಏನಾದರೂ ಮಾಡಲಿ, ಬಟ್ ಆ 1 ಅವರು ಒಂದು ವರ್ಕೌಟಿಗೆ, ಅಂದರೆ ನೀವು ಸ್ವೆಟ್ ಆಗೋ ಥರ ಒಂದು ವರ್ಕೌಟಿಗೆ ಡೆಡಿಕೇಟ್ ಮಾಡಿದ್ರೆ ನಿಮ್ಮ ಹೆಲ್ತು ಫಿಟ್ನೆಸ್ಸು ಎಲ್ಲ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗಲ್ಲ. ನಾನು ಯಾಕೆ ಆ ಕ್ವಶನ್ ಕೇಳಿದೆ ಅಂದರೆ, ಹುಡುಗಿಯರು ನಿಮ್ಮನ್ನು ಫಾಲೋ ಮಾಡಬೇಕು, ನಿಮ್ಮ ಸ್ಕಿನ್ ಇರ್ಬೋದು, ನಿಮ್ಮದೊಂದು ಫಿಟ್ನೆಸ್ ಇರ್ಬೋದು, ಹುಡುಗಿಯರು ನಿಮ್ಮನ್ನು ಫಾಲೋ ಮಾಡಬೇಕು, ಆ ಥರ ಇದೆ. ಅದಕ್ಕೋಸ್ಕರ ಆ ಕ್ವಶನ್ ಕೇಳಿದೆ ಅಷ್ಟೇ ಸರ್. ಸೊ ಮಾರಿಗೋಲ್ಡ್ ಚಿತ್ರದ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಿ ಸರ್? ಯಾಕಂದರೆ ಇದು ನಿಮ್ಮ 44ನೇ ಚಿತ್ರ, ನಿಮ್ಮದು ಮೊದಲನೇ ಚಿತ್ರ ಬಂದು ಮಂಡ್ಯ ಮೂವಿ ಇದೆ. ಸೊ ಈ ಚಿತ್ರದ ಬಗ್ಗೆ ಹೇಳುತ್ತೀರಿ. ಮಾರಿಗೋಲ್ಡ್ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್, ಒಂದು ಅಂದರೆ ಹೆಸರಲ್ಲೇ ಇದೆ, ಗೋಲ್ಡು, ಗೋಲ್ಡಿಂದೆ ಹೋದರೆ ಏನಾಗುತ್ತೆ, ಅಂದರೆ ಸರಿಯಾದ ರೀತಿಯಲ್ಲಿ ಹೋಗದೆ ಇದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಅಂತ. ಒಂದು ಆಸೆ ದುಃಖಕ್ಕೆ ಮೂಲ ಅನ್ನೋ ಒಂದು ಎಳೆನ ಹಿಡ್ಕೊಂಡು ಈ ಸಿನಿಮಾನ ನಮ್ಮ ನಿರ್ದೇಶಕರು ರಾಘವೇಂದ್ರ ನಾಯಕ್ ಅವರು ಇದನ್ನು ಹೆಣೆದಿದ್ದಾರೆ. ಒಂದು ಒಳ್ಳೆ ಕತೆ, ಒಂದು ಫಾಸ್ಟ್ ಪೇಸ್ ಥ್ರಿಲ್ಲರ್. ಸೊ ಜನಕ್ಕೆ ಒಂದು ಸ್ವಲ್ಪ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ, ಮುಂದೆ ಏನಾಗುತ್ತೆ ಅಂತ ಕುತೂಹಲ ಕ್ರಿಯೇಟ್ ಮಾಡೋ ಅಂಥ ಸಿನಿಮಾ. ರಘು ನಿಡುವಳ್ಳಿ ಅವರು ಡೈಲಾಗ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಅವರು ಬರೆದಿದ್ದಾರೆ. ಜೊತೆಗೆ ನಮ್ಮ ನಿರ್ಮಾಪಕರು ಕೂಡ ಅಷ್ಟೇ, ರಘುವರ್ಧನ್ ಅಂತ ಅವರು ಅವ್ರ ನಿರ್ದೇಶಕರು ಆಗಿದ್ದರು, ಅವರು ಈ ಸಿನಿಮಾದಲ್ಲಿ ನಿರ್ಮಾಪಕರಾಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಗೊತ್ತು, ನಿರ್ದೇಶಕನಾದಾಗ ಏನೇನು ಬೇಕು ಕೊರತೆ ಇರುತ್ತೆ ಅನ್ನೋದನ್ನೆಲ್ಲ ಈಗ ಈ ಸಿನಿಮಾದಲ್ಲಿ ಅವರು ಪೂರೈಸಿದ್ದಾರೆ ನಿರ್ಮಾಪಕರಾಗಿ. ಸೊ ಇದೊಂದು ಒಳ್ಳೆ ಚಿತ್ರ ಆಗಿ ಮೂಡಿಬಂದಿದೆ. ನನ್ನ ಜೊತೆ ಸಂಗೀತಾ ಶೃಂಗೇರಿ ಅವರು ಇದ್ದಾರೆ, ಇವಾಗ ಬಿಗ್ ಬಾಸ್ ಖ್ಯಾತಿಯ ಸಂಗೀತಾ ಶೃಂಗೇರಿ ಅವರು. ಸೊ ಜೊತೆಗೆ ಸಂಪತ್ ಅವರಿದ್ದಾರೆ, ಯಶ್ ಶೆಟ್ಟಿ, ವಜರಂಗ್ ಶೆಟ್ಟಿ, ಆಮೇಲೆ ಕಾಕ್ರೋಚ್ ಸುದಿ, ಹೀಗೆ ಹಲವಾರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ದಯವಿಟ್ಟು ಎಲ್ಲ ಸಿನಿಮಾ ಬಂದು ನೋಡಿ, April 5 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್, ಎಲ್ಲ ಚಿತ್ರಗಳಲ್ಲಿ ಅಂದ್ರೆ ನೀವು ನಾರ್ಮಲ್ ಎಲ್ಲಾನು ನಗಿಸ್ತಾ ಇದ್ರಿ, ಇದರಲ್ಲಿ ಒಂಥರ ಸೀರಿಯಸ್ ಆಗಿ ಆಕ್ಟ್ ಮಾಡಿದ್ರ, ಸೊ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಅಂತ? ನಿಜವಾಗ್ಲೂ ನನಗೆ ಸ್ವಲ್ಪ ಅಂದ್ರೆ ಆ ಬಾಡಿ ಲ್ಯಾಂಗ್ವೇಜು, ಆ ಖಡಕ್ ಡೈಲಾಗ್ಸ್ಗಳು ಎಲ್ಲ ಹೇಳೋದು ನಿಜವಾಗ್ಲೂ ಒಂದು ಸ್ವಲ್ಪ ಕಷ್ಟ ಆಯ್ತು ಇನಿಷಿಯಲಿ. ಆವಾಗ ನಾವು ಡೈರೆಕ್ಟ್ರು ನಾವೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ, ಅವರು ತುಂಬ ಪರ್ಟಿಕ್ಯುಲರ್ ಆಗಿದ್ರು, ನನಗೆ ಇದೇ ಒಂದು ದಾಟಿಲ್ ಬೇಕು, ಇದೇ ಒಂದು ಶೈಲಿಲಿ ನನಗೆ ಆ ಡೈಲಾಗ್ ಡೆಲಿವರಿ ಬೇಕು ಅಂತೆಲ್ಲ ಅವರು ಒತ್ತಾಯ ಮಾಡಿದ್ದಕ್ಕೆ ಇವತ್ತು ಆ ಒಂದು ಒಳ್ಳೆ ರಿಸಲ್ಟು ನಮಗೆ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಸೊ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್. ಆ ಥರ ಅಂದರೆ ಸುಮಾರು ಸೀನ್ಗಳಲ್ಲೆಲ್ಲ ಹೇಗೆ ಅಂದರೆ, ನಾನು ಅಪ್ಸೈಡ್ ಡೌನ್ ನಾನು ಹ್ಯಾಂಗ್ ಮಾಡಿರ್ತಾರೆ, ಟಾರ್ಚರ್ ಸೀನ್ ನಡೀತಾ ಇದೆ, ಆಮೇಲೆ ಅಲ್ಲಿರೋ ವಾತಾವರಣ ಸರಿ ಇಲ್ಲ ಅಂದರೆ, ಅಲ್ಲಿ ನಿಜವಾಗ್ಲೂ ನಾವು ಶೂಟಿಂಗ್ ಮಾಡಿದ ಲೊಕೇಶನ್ನು ಸಿಕ್ಕಾಪಡೆ ಧೂಳಿತ್ತು, ಮಣ್ಣಿತ್ತು, ಅದ್ರ ಮಧ್ಯ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ, ಬಟ್ ನಾನು ಮಾಸ್ಕ್ ಹಾಕಿರಲಿಲ್ಲ. ಸೊ ಅದರಲ್ಲಿ ಕಷ್ಟ ಆಗ್ತಾ ಇತ್ತು. ಈ ಥರ ಒಂದು ಒಂದು ಟಫ್ ಕಂಡೀಷನಲ್ಲಿ ನಾವು ಶೂಟ್ ಮಾಡಿದ್ವಿ. ಸೊ ಐ ಥಿಂಕ್ ಜನ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಹಿಂದೆ ನಿಮ್ಗೊಂದು ಎಷ್ಟಿತ್ತು ದೂತ್ ಪಿಡ ದಿಗಂತ ಅಂತ ಒಂದು, ಇವಾಗ ಮಾರಿಗೋಲ್ಡ್ ದಿಗಂತ ಅಂತ ಹಾಕ್ಬೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಗೊತ್ತಿಲ್ಲ, ಜನ ಇಷ್ಟಪಟ್ಟರೆ ನಮ್ಗೆ ಖುಷಿ ಆಗುತ್ತೆ. ಜನ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮಗೆ ತುಂಬ ಒಂದು ತೃಪ್ತಿ ಕೊಡುತ್ತೆ, ಆಮೇಲೆ ಪಟ್ಟಿರೋ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಇನ್ನು ಸಂಗೀತಾ ಶೃಂಗೇರಿ ಬಗ್ಗೆ ಹೇಳೋದಿದ್ರೆ, ಅವ್ರಿಗೆ ನೀವು ಕ್ರಶ್ ಅಂತ ಹೇಳಿದ್ರು ಅವ್ರು ಅವಾಗಲೇ, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನಿಮ್ಗೆ ಹೇಗೆ ಅನಿಸ್ತು? ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಇದು ಮೂವಿ ಶೂಟ್ ಮಾಡಿ ಹೋಗಿದ್ರು, ಸೊ ಹೇಗಿತ್ತು ಅಂತ? ಸಂಗೀತಾ ಶೃಂಗೇರಿ ತುಂಬ ಒಳ್ಳೆ ಪರ್ಫಾರ್ಮರ್, ಅದಕ್ಕೆ Charlie 777 ಅಲ್ಲೂ ಅವರನ್ನು ಹಾಕ್ಕೊಂಡಿದ್ರು, ರಕ್ಷಿತ್ ಶೆಟ್ಟಿ ಹಾಕಿದರು. ಆಮೇಲೆ ಲಕ್ಕಿ ಮ್ಯಾನ್ ಅನ್ನೋ ಸಿನಿಮಾದಲ್ಲೂ ಕೂಡ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಕೃಷ್ಣ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಪರ್ಫಾರ್ಮರ್ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಒಂದು ಬೋಲ್ಡ್ ಕ್ಯಾರೆಕ್ಟರ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರದಲ್ಲಿ ಹೇಳ್ತಾ ಇದ್ದೀನಿ ಅಂತ. ಆ ಪಾತ್ರ ಬಹುಶಃ ಯಾರು ಬೇರೆ ಆರ್ಟಿಸ್ಟ್ಗಳು ಕೆಲವರು ಮಾಡೋದಕ್ಕೆ ಒಪ್ತಾ ಇರಲಿಲ್ಲ,
ಬಟ್ ಒಬ್ಬೊಂದು ಕಲಾವಿದೆಯಾಗಿ ಅವರು ಧೈರ್ಯವಾಗಿ ಈ ಸಿನಿಮಾ ಈ ಸೀನನ್ನು ನಾನು ಮಾಡ್ತೀನಿ, ಈ ಸಿನಿಮಾನ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದು, ಜೊತೆಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಎಲ್ಲ ತುಂಬ ಖುಷಿಯಾಯಿತು. ಸರ್, ಸಂಗೀತ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮೊದಲೇ ಈ ಚಿತ್ರ ಶೂಟ್ ಕಂಪ್ಲೀಟ್ ಆಗಿತ್ತು. ಸೊ ಅವರು ಏನು ಚಿತ್ರ ಕಂಪ್ಲೀಟ್ ಆದಾಗ ಯಾವ ಥರ ಸೆಟ್ಟಲ್ಲಿ ಇರ್ತಾ ಇದ್ದು, ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾಗ ಅಂದರೆ ಸಿಮ್ಮಿಣಿ ಅನ್ನೋದೊಂದು ಬಿದ್ದು ಸಿಕ್ತು, ನೀವು ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ತೀರ ಆಲ್ಮೋಸ್ಟ್ ಅವರೆಷ್ಟು ಅಲ್ಲಿ ಯಾವ ಥರ ಇರ್ತಾ ಇದ್ರು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ, ಯಾವ ಥರ ಇರ್ತಾ ಇದ್ರು ಅವರು ಸೆಟ್ಟಲ್ಲಿ, ಯಾವ ಥರ ಇರ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ, ಯಾವ ಥರ ಇರ್ತಾ ಇದ್ರು ಇವರೊಡೆ ಬಂದಮೇಲೆ ಯಾವ ಥರ ಇದ್ದಾರೆ? ಅವರು ನನ್ನ ಸಿನಿಮಾದಲ್ಲಿ ಮೊದಲು ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ, ನನಗೇನು ಆ ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಬಟ್ ಬಿಗ್ ಬಾಸ್ ಮನೇಲೂ ಅಷ್ಟೇ, ನಾನು ಅವ್ರನ್ನ ಅವರು ಆಡ್ತಾ ಇದ್ದಿದ್ದ ರೀತಿನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು, ಹೆಮ್ಮೆ ಆಯಿತು. ಯಾಕೆ ಒಂದು ಸರಿಯಾದ ರೀತಿಯಲ್ಲಿ ಅವರು ಆಟನ ಆಡ್ತಾಯಿದ್ರು, ಜವಾಬ್ದಾರಿನ ನಿಭಾಯಿಸಿದ್ರು. ಸೊ ಹಾಗಾಗಿ ಅವರ ಈ ಖ್ಯಾತಿ ನಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ನಾನು ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.